ನಮ್ಮ ಬಾಲಣ್ಣವರು ಎಂ ರೋಡ್ ನಲ್ಲಿ ಯುಟಿಲಿಟಿ ಬಿಲ್ಡಿಂಗ್ ಮೇಲೆ ಏನೋ ಕೆಲಸ ಆಯ್ತು ಅಂತ ಮೇಲ್ ಹೋದ್ರು, ಏನಾಯ್ತು ಏನೋ ಗೊತ್ತಿಲ್ಲ, ಇದ್ದಕ್ಕಿದ್ದ ಹಾಗೆ ಸೀದಾ ಟೆರೇಸ್ ಮೇಲೆ ನಿಂತ್ಕೊಂಡಾಗಿ ಲಿಫ್ಟ್ ಬ್ಲ್ಯಾಕ್ ಆಯ್ತು, ನಿಂತೋಯ್ತು. ಏ ಪಾಪ, ಹಿಂದೇನು ಬರ್ತಿಲ್ಲ, ಮುಂದೇನು ಹೋಗ್ತಿಲ್ಲ, ಕೆಳಗೂ ಬರಕ್ ಆಗ್ತಿಲ್ಲ ಅವ್ರ ಕೈಯಲ್ಲಿ. ಫೋನ್ ಮಾಡಿದ್ರು ಸೀದಾ, ಫೋನ್ ಮಾಡಿದ್ರು ಯಾರವ್ರ ಮನೆಯವ್ರಿಗೆ ಫೋನ್ ಮಾಡಿದ್ರು. ಫೋನ್ ಮಾಡೋಷ್ಟರಲ್ಲಿ ಪಾಪ ಅವ್ರು ಯಾರು ಫೋನ್ ರಿಸೀವ್ ಮಾಡಿಲ್ಲ. ನಂತರ ತುಂಬ ಪ್ರಾಬ್ಲಮ್ ಆಯ್ತು, ಅಲ್ಲಿಂದ ಶುರುವಾಯ್ತು. ನೋಡೋಣ ಈಗ ಬಾಲಣ್ಣವ್ರನ್ನ ಕೆಳಗಡೆ ಇಳಿಸೋದಿಕ್ಕೆ ಯಾರು ಯಾರು ಬರ್ಬೋದು, ಏನೇನು ಸಹಸವನ್ನ ಮಾಡ್ತಾರೆ ಅಂತ. ನನ್ನ ಅನ್ಕೊಂಡಿದ್ದೆ, ನನ್ನ ಅನ್ಕೊಂಡಿದ್ದೆ ಏನು ಆಗಿದ್ದೆ ಒಂದು ಆ ಭಗವಂತನಲ್ಲ, ಬಾಳ ಬುದ್ಧಿವಂತ. ನಾನು ಏನಕ್ಕೋ ಮೇಲ್ಗಡೆಗೆ ಬಂದಿದ್ದು, ಈಗ ಈ ಲಿಫ್ಟ್ ಅಲ್ಲಿ ನಿಂತ್ಕೊಂಡಿಲ್ಲ, ಕೆಟ್ಟೋಗಿದೆ. ಆ ಯಾರಿಗೆ ಫೋನ್ ಮಾಡಿದ್ರು ಫೋನ್ ಗೀತಾ ಇಲ್ಲ, ಯಾರಾದ್ರೂ ಬಂದು ನನ್ನ ಕಾಪಾಡಬಾರ್ದೇ ಬಾಲಣ್ಣವ್ರು ಯಾವಾಗ ಪಾಪ ಕಾಪಾಡಬಾರ್ದು ಅಂದ್ರೆ ಫೋನ್ ಮಾಡಿದ್ರು, ಸೀದಾ ಅದವ್ರ ಮನೆಗೆ ಹೋಗ್ಲಿಲ್ಲ, ನೇರವಾಗಿ ಅದನ್ನ ನೋಡೋದಿಕ್ಕೆ ಈಗ ನಮ್ಮ ಧೀರೇಂದ್ರ ಗೋಪಾಲ್ ಅವರಿಗೆ ಕರೆ ಹೋಗಿದೆ. ಅಲ್ಲಿಂದ ನೋಡೋಣ ಈಗ ನಮ್ಮ ಮೊದಲನೇದಾಗಿ ನಮ್ಮ ಧೀರೇಂದ್ರ ಗೋಪಾಲ್ ಅವರಿಂದ ಏನು ಮಾತಾಡ್ಬೋದು ಅವ್ರ ಜೊತೆಯಲ್ಲಿ. ಶಿವನೇ ಶಿವಲಿಂಗ ಗಳಿ ಶಿವ ಎಲ್ಲಿ ಬಿಡಿ ಶಿವ, ಅದಂಗೆ ಯಾರು ಗಾಬರಿ ಆಗಂಗಿಲ್ಲ. ಈ ಬಾಲಣ್ಣವ್ರು ಇಕ್ಕಿದ್ದಂಗೆ ಏನು ಎಡವಟ್ ಮಾಡ್ಕೊಂಬಿಟ್ರು ಅಂತ ಶಿವನೇ ಶಂಬುಲಿಂಗ ಅಂತ ಯುಟಿಲಿಟಿ ಬಿಲ್ಡಿಂಗ್ ಮೇಲೆ ಅದು ನಿಂತ್ಕೊಂಬಿಟ್ಟವ್ರೆ. ಬಾಲಣ್ಣವ್ರೆ ಕೆಳಗಡೆ ಇಳಿರಿ ಶಿವ, ನನ್ಗೇನು ಕೇಳಿಸ್ತಾ ಇಲ್ಲ. ಮೊನ್ನೆ ನಿನ್ ಕೆಳಗಡೆ ಇಳಿಸ್ದು ಹೋದ್ರೆ ನಾನು ಹಂಗೆ ಮೇಲ್ಗಡೆಯಿಂದ ಆರ್ಬಿಡ್ತೀನಿ ಆರ್ಬಿಡ್ತೀನಿ ಶಿವ ಅಂತ ಎಡವಾಡ್ಕೊಂಬೇಡಿ ಕಣಪ್ಪ, ಇಲ್ಲಿ ಬಿಡಿ ಶಿವ, ಯೋಜನೆ ಮಾಡಬೇಡಿ. ಎಲ್ಲದಕ್ಕೂ ಒಂದು ಪರಿಹಾರ ಅನ್ನೋದು ಒಂದು ಇರ್ತದೆ ಕಣಪ್ಪ, ತಲೆ ಕೆಡಿಸ್ಕೊಂಬೇಡಿ. ಈ ಬಿಡಿ ಏನು ಮಾಡೋದು, ಸಮಸ್ಯೆ ಇರ್ತದೆ. 2012 ಪ್ರಳಯ ಆಗೋಯ್ತದೆ, ಸತ್ಯವಂತರು ನ್ಯಾಯವಂತ ಪುಣಾತ್ಮರು ಎಲ್ಲರೂ ಹೊಂಟೋಯ್ತಾರಂತೆ, ಒಬ್ಬನೇ ಒಬ್ಬ ಉಳ್ಕಂತಾನಂತೆ. ನಾನು ಕೇಳಿ ಕಳೆದಿಷ್ಟೇ, ಎಲ್ಲರೂ ಮೇಲಕ್ಕೆ ಟಿಕೆಟ್ ತಕೊಂಡ ಮೇಲೆ ಆ ಬಡ್ಡೆ ಇದನ್ಗೆ ಏನು ಚಾಚಿಲ್ಲ, ಏನೆಲ್ಲ ಬಾಡಿಗಳಿಗೂ ಏನು ಪೋಸ್ಟ್ ಮಾರ್ಟಮ್ ಮಾಡ್ತಾನೆ, ಏನೆಲ್ಲ ಬಾಡಿಗೂ ಒಂದು ಎರಡು ಮೂರು ಅಂತ ಎಣಿಸ್ಕೊಂಡು ಕುಂತ್ಕೊಂತಾನೆ. ಈಗಲೇ ಬೇಕಾದಷ್ಟು ಲಾಶ್ ಮಾಡ್ಕೊಂಬಿಟ್ಟಿದ್ದೀನಿ. ಅಖಿಲ ಕರ್ನಾಟಕ ಪುಟ್ಗೋಶೀಶದ ಪ್ರೈವೇಟ್ ಲಿಮಿಟೆಡ್ ಏಕೈಕ ಪ್ರೆಸಿಡೆಂಟ್ ನಾನು. ಬಾಲಣ್ಣವ್ರ ಕೆಳಗಡೆ ಇಳಿಸ್ಬಿಟ್ರೆ ಜಾಯಿಂಟ್ ಸೆಕ್ರೆಟರಿ ಮಾಡಿಬಿಡವ ಅಂದೆಲ್ಲ ಅಡ್ ಕಾಯಿಸ್ಕೊಂಬಿಟ್ಟವ್ರೆ. 2012 ಪ್ರಳಯ ಆಗೋಯ್ತದೆ, ಸತ್ಯವಂತ ನ್ಯಾಯವಂತ ಎಲ್ಲರೂ ಹೊಂಟೈತಾರೆ, ಪ್ರಾಣಿ ಪಕ್ಷಿಗಳು ಎಲ್ಲರೂ ಹೊಂಟೈತವೆ, ಎಲ್ಲರೂ ಹೊಂಟೋಯ್ತಾರೆ. ಏನು ಮಾಡಬೇಕು ಅಂತ ಗೊತ್ತಾಯ್ತಲ್ಲ, ಇರಲಿ ಬಿಡು. ಕೆಲವರು ಒಂದೊಂದು ವಿಚಾರದಲ್ಲಿ ಫೇಮಸ್ ಆಗ್ಬಿಡ್ತಾರೆ. ಯಾರು ಫೇಮಸ್ ಆಗಿ ನೋಡೋಣ ಸಿಹೇ ಶಂಬುಲಿಂಗ ಏನ್ ಮಾಡಕ್ಕಾಯ್ತದೆ. ಈಗ ನೋಡೋಣ ಬನ್ನಿ, ನಮ್ಮ ಹೆಸರಾಂತ ಜನಪ್ರಿಯ ಗುರೂಜಿಗಳಿಗೆ ಬರ್ತಾವ್ರೆ ಒಬ್ಬೊಬ್ಬರಾಗಿ. ನಮ್ಮ ಆಫ್ ಲಿವಿಂಗ್ ಗುರೂಜಿಗಳಾದಂತ ನಮ್ಮ ರವಿಶಂಕರ್ ಗುರೂಜಿ ಅವರೀಗ ಬರ್ತಾವ್ರೆ, ಅವ್ರನ್ನ ಆಶೀರ್ವಾದ ಮಾಡ್ಕೊಂಡು ಕೆಳಗಡೆ ಇಳಿಸ್ತಾವ್ರೆ. ಬರ್ಬೇಕು, ನಿಮ್ ಪಾದ ಮಾಡಬೇಕು. ಗುರೂಜಿ ಅವ್ರಿಗೆ ನಮಸ್ಕಾರ. ಮನಸ್ಸು ಮನಸ್ಸಿನ ಮಧ್ಯೆ ಇರುವಂತಹ ಅಂತರದಲ್ಲಿ ನಾವು ಭಗವಂತನನ್ನ ಕಾಣ್ತಿದ್ದೇವೆ. ಆ ಭಗವಂತ ಮೇಲಿರ್ಲಿ, ಇವಾಗ ನೀವು ನಮ್ಮನ್ನ ಕೆಳಗಡೆ ಇಳಿಸ್ತಿರೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಮಾನವ ಜನ್ಮ ಪರಮ ಪವಿತ್ರವಾದದ್ದು. ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮಹ ಶ್ರೀ ಗುರುವೇ ನಮಃ ಅಂತ ಹೇಳಿ ಬಾಲಣ್ಣವರು ನಮಗಿಂತ ಎತ್ತರ ಸ್ಥಾನದಲ್ಲಿ ನಿಂತು ಭಗವಂತನನ್ನ ದ ಮಾಡ್ತಿದ್ದಾರೆ. ಭಗವಂತ ಎಲ್ಲ ರೀತಿಯಲ್ಲಿ ಎಲ್ಲ ರೂಪದಲ್ಲಿ ಅವರು ಕಾಣಬಹುದು. ಆದರೆ ಎಲ್ಲರ ಭಕ್ತರ ಪರವಾಗಿ ನಾನು ಕೇಳಿಕೊಳ್ಳುವುದೊಂದೇ, ಓಂ ಶಾಂತಿ ಶಾಂತಿ ಶಾಂತಿ. ನಾನು ನೀವು ಶಾಂತಿ ಶಾಂತಿ ಅಂತ ಮೂರು ಜನ ಬರೋವರೆಗೂ ಇಲ್ಲಿ ನನ್ನ ಗತಿ ಏನಾಗ್ಬೇಕು ಶಿವ? ಅಲ್ಲೇ ಸ್ವಲ್ಪ ಹೊತ್ತಿನ ಕೇಳಿ ಶಿವ, ಅಡ್ಜಸ್ಟ್ ಮಾಡಿ ಕೇಳಿ. ಅವ್ರೇನೋ ಶಾಂತಿ ಶಾಂತಿ ಅಂತ ಸಮಾಧಾನ ಮಾಡವ್ರೆ. ಈಗ ಮತ್ತೊಬ್ಬರು ಜ್ಯೋತಿಷಿಗಳು ಬರ್ತಾವ್ರೆ, ನಮ್ಮ ಎಸ್ ಕೆ ಜೈನ್ ಅವರು ಬರ್ತಾವ್ರೆ. ಅವರು ನಿಮ್ ಜಾತಕ ಏನೋ ನೋಡ್ತಾರಂತೆ ಕಣಪ್ಪ, ಏನಾಯ್ತದೆ ಅಂತ ನೋಡ್ಕೊಂಡು ಕೆಳಗಡೆ ಇಳಿಸ್ಬಿಡ್ತಾರೆ. ಸ್ವಲ್ಪ ನಿಂತ್ಕೊಂಬೇಕು. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡಿ,
ಸ್ವಲ್ಪ ಗಮನಿಸೋಣ ಬನ್ನಿ. ಇಲ್ಲಿ ನೋಡಿ, ಆರನೇ ಮನೆಯಲ್ಲಿ ಗುರು, ಏಳನೇ ಮನೆಯಲ್ಲಿ ಶುಕ್ರ ಇರೋದ್ರಿಂದ ಇವತ್ತು ಬಾಳೆಹಣ್ಣವ್ರಿಗೆ ಯಾವ ರೀತಿಯಾದಂಥ ತೊಂದರೆ ಆಗೋದಿಲ್ಲ. ಯಾಕೆ ಅಂತಂದರೆ, ಏನು ಎಲ್ಲರೂ ಕಳೆದ ವಾರ ಎಲ್ಲ ಹೆಣ್ಣು ಮಕ್ಕಳು ಒಂದು ಧ್ಯಾನವನ್ನು ಮಾಡಿದರು, ಎಲ್ಲ ಹೆಣ್ಣುಗಳು ಎಲ್ಲ ಸೇರಿ ಸಂಕಷ್ಟಹರ ಗಣೇಶನನ್ನು ಪೂಜೆ ಮಾಡಿದರು. ಹರೇ ರಾಮ ಹರೇ ರಾಮ ಹರೇ ರಾಮ ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಎಲ್ಲವೂ ಶುಭವಾಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ಕಳೆದ ವಾರ ಎಲ್ಲವೂ ಸಹ ಈಗಾಗಲೇ ಜಪಾನ್ನಲ್ಲಿ ಭೂಕಂಪ ಆಗ್ತಾ ಇದೆ, ಇಲ್ಲಿ ಚಂದ್ರ ಹತ್ರ ಆಗ್ತಾ ಇದ್ದಾನೆ ಅಂತ ಯಾರಿಗೂ ಆತಂಕ ಬೇಡ, ಏನೂ ಆಗೋದಿಲ್ಲ ಅಂತ ಹೇಳಿ ಈಗಾಗಲೇ ಪ್ರಳಯ 2022 ಮುಂದೂಡ್ತಾ ಇದ್ದೀವಿ. ಎಲ್ಲವೂ ಶುಭವಾಗುತ್ತೆ, ಎಲ್ಲವೂ ಒಳ್ಳೆಯದಾಗುತ್ತೆ. ಬಾಲಣ್ಣವರು ಆದಷ್ಟು ಬೇಗ ಕೆಳಗಡೆ ಇಳಿಸಿ ಬರ್ರೆ. ಯಾರೋ ಏಕಮಾತ್ರ ವ್ಯಕ್ತಿ ಮಾತ್ರ ಇವತ್ತು ಅವ್ರನ್ನ ಕೆಳಗಡೆ ಇಳಿಸ್ತಾರೆ. ಯಾಕೆ ಅಂತಂದ್ರೆ, ಏನು ಶ್ರೀಕೃಷ್ಣ ಪರಮಾತ್ಮರು ಅರ್ಜುನರಿಗೆ ಸಾರಥಿಯಾಗಿದ್ರು, ಎಲ್ಲವೂ ವಿಸ್ಮಯ ಇರಬಹುದು, ಎಲ್ಲವೂ ನಿಗಡ ಇರಬಹುದು. ಮುಂದಿನ ವಾರ ನೋಡಿ, 8ನೇ ಮನೆಯಲ್ಲಿ ಗುರು, 9ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಆದಷ್ಟು ಬೇಗ ಕೆಳಗಡೆ ಇಳಿಸಿ ಬಿಡ್ತಾರೆ. ಎಲ್ಲ ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು, ನಮಸ್ಕಾರ. ಶಿವನೇ ಸಿಂಗಾಂತಿನಿ ಕಣಪ್ಪ, ಈಗ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವ್ರು ಬರಬೇಕು. ನೀವು ಒಂದೇನು ಮಾತಾಡಿಬಿಡಿ ಶಿವ. ಹೌಲ ಹೌಲ, ಏನ್ ತಿಳ್ಕೊಂಡಿದ್ರ ನೀವು? ನಾವು ಆಪ್ತಮಿತ ಸಿನಿಮಾದಲ್ಲಿ ನಾಗವಲ್ಲಿಗೆ ಎದುರುಕೊಂಡಿಲ್ಲ, ನಾವು ಯುಟಿಲಿಟಿ ಬಿಲ್ಡಿಂಗ್ ಎದುರುಗೋತೀವ. ನಾವು 1, 2, 3 ಎಂಟಷ್ಟಲ್ಲಿ ನೀವು ಬಾಲಣ್ಣನ ಕೆಳಗಡೆ ಇಳಿಸಿಲ್ಲ ಅಂದ್ರೆ ಚಿಂದಿ ಮಾಡ್ಬಿಡ್ತೀನಿ ನಿಮ್ಮನ್ನ. ಶಿವ ಚಿಂದಿ ಮಾಡೋದ ಆಮೇಲೆ ಇರ್ಲಿ ಕಣಪ್ಪ, ಬಾಲಣ್ಣ ಅವ್ರ ಜೊತೆಲ್ಲ ಒಂದೆರಡು ಮಾತಾಡ್ಬೇಡಿ. ಬಾಲಣ್ಣವ್ರೆ, ಏನಾಗಿದೆ ಇವತ್ತು ನಿಮ್ಗೆ? ಯಾವ ಕಾರಣಕ್ಕೂ ನೀವು ಇಲ್ಲಿ ಬಿಲ್ಡಿಂಗ್ ಮೇಲೆ ನಿಂತ್ಕೊಂಡಿದಂತ ಈ ವಿಷ್ಣು ಯಾವತ್ತೂ ಕೇಳಲ್ಲ. ಅದು ನೀವು ಆದಷ್ಟು ಬೇಗ ಕೆಳಗಡೆ ಇಳಿದು ಬರ್ತೀನಿ ಅಂತ ನಾನು ಅನ್ಕೊಂಡಿದ್ದೀನಿ. ನೀವು ಕೆಳಗಡೆ ಇಳಿದು ಬರ್ತಾ ನನ್ನ ಜೀವದ ಗೆಳೆಯ ಈಗ ಬರ್ತಾ ಇದ್ದಾನೆ. ಹೌಲ ಹೌಲ, ನಮ್ದು ಹೌಲ ಹೌಲ. ಲೇಬಲ್ ಸ್ಟಾರ್ ಅಂಬರೀಷ್ ಅವ್ರು, ನೀವು ಒಂದೆರಡು ಮಾತಾಡ್ಬೇಕು. ಏನು ಮಾತಾಡ್ಲಿ, ಓಲ್ಡ್ ಸ್ಟೈಲ್ ಅಲ್ಲ ಮಾತಾಡ್ಲಾ, ನ್ಯೂ ಸ್ಟೈಲ್ ಅಲ್ಲ ಮಾತಾಡ್ಲಾ? ಯಾವ ಸ್ಟೈಲ್ ಅಲ್ಲ ಆದ್ರೂ ಮಾತಾಡಿ ಒಟ್ನಲ್ಲಿ ಅವ್ರನ್ನ ಕೆಳಗಡೆ ಇಳಿಸ್ಬಿಡಿ ಶಿವ. ನನಗೆ ಗೊತ್ತಿತ್ತು, ನನ್ನ ಜೀವದಲ್ಲೇ ಹೇಳೋದಾಗ್ಲೇ ಗೊತ್ತಾಯ್ತು ಬಾಲಣ್ಣವ್ರ ಬಿಲ್ಡಿಂಗ್ ಮೇಲೆ ಏನಕ್ಕೆ ಕತ್ತಿದ್ದಾರೆ ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ. ಈಗಾಗಲೇ IPL BPL ಕ್ರಿಕೆಟ್ ಮ್ಯಾಚ್ ಶುರು ಆಗ್ಬಿಟ್ಟಿದೆ. ಒಂದು ಬ್ಯಾಟು ಎರಡು ಬಾಲ್ ಕೊಟ್ಬಿಡಿ, ಅವ್ರ ಬ್ಯಾಟಿಂಗ್ ಮಾಡ್ತಾರೆ ಅಂಪೇರ್ ಯಾರಾದ್ರೂ ಆಗ್ಲಿ, ನಾನು ಬರ್ಲಾ, ಟೈಮ್ ಆಯ್ತು. ಯಾವ ರೇಂಜ್ ಅಲ್ಲಿ ಯಾವ ಸ್ಟೈಲ್ ಅಲ್ಲಿ ಯಾವ ಗೆಟಪ್ ಅಲ್ಲಿ ಬಾಲಣ್ಣ ನಿಲ್ಸ್ಲಾ? ಹಿಂಗ್ ಬಂದ್ರೆ ಬಾಲಣ್ಣ ಬೇಜಾರು ಮಾಡ್ಕೊಂತಾರೆ, ಬಾಲಣ್ಣ ಬೇಜಾರು ಮಾಡ್ಕೊಂತಾರೆ. ಹೆಂಗಾದ್ರೂ ಬಾಲಣ್ಣ ಬರ್ಲಿ. ಮಲಣ ಮಲಣ, ಕೆಳಗಡೆ ಏನಾಗಿದ್ದೇಣ? ಕೆಳಗಡೆ ಬಿಲ್ಡಿಂಗ್ ಅಲ್ಲೇ ಆಡ್ತಾ ಐತೆ, ಮೇಲ್ಗಡೆ ಬಿಲ್ಡಿಂಗ್ ಆದ್ರೆ ತಾಯ್ತೆ ಅಂತ ಗೊತ್ತಿದ್ದು ನೀನ್ ಮಾತಾಡ್ತಾ ಇದ್ದಲ್ಲ ಶಿವ. ನಿನ್ ಮನೆ ಕಾಯಿ ಹೋಗುವಾಗ ಕೆಳಗಡೆ ಇಳ್ಸು. ತಂದೆ, ನೀನು ಯಾಕೆ ನಿಂತಿದ್ದೀಯ ಅಂತ ನನಗೆ ಗೊತ್ತಿಲ್ಲ. ಒಂದೇ ಒಂದು ಸ್ಟೈಲ್, ಒಂದೇ ಒಂದು ರೇಂಜ್, ಆ ಬೋನ್ ಬಿಡ್ತಾ ಇದ್ದೀನಪ್ಪ. ಬಾಲಣ್ಣವ್ರ ಕೆಳಗಡೆ ಓಡಿ ಬಂದ್ಬಿಟ್ರು. ಏಯ್ ಏಯ್ ಸಾಧು ಕೋಕಿಲ, ಏನ್ರೆ ಶಿವ ನೀನು? ಇದು ತೋಳಲ್ಲಮ್ಮ, ತೊಲೆ ತೊಲೆ. ಮಾತು ಮಾತಂಗಿರ್ಬೇಕು ಅಂತ ಗೊತ್ತಿದ್ರೆ ನಾನು ಕೇಳ್ದಲ್ಲ, ಒಂದೇ 1 ರೂಪಾಯಿ ಬ್ಲೇಡ್ ತಗೊಂಡು ಬಿಲ್ಡಿಂಗ್ನ ಕಟ್ ಮಾಡಿ ಬಿಸಾಕ್ತೀನಿ ಅಂತ ಹೇಳ್ದೆ ಅಷ್ಟೇ. ಅಷ್ಟಕ್ಕೆ ಬಾಲಣ್ಣವ್ರ ಮೆಮೊರಿ ಅವ್ರು ಜಾಸ್ತಿ ಆಗಿ ಕೆಳಗಡೆ ಓಡ್ ಬಂದ್ಬಿಟ್ರು. ಹೀಗೆ ಇನ್ನೊಂದ್ಸರಿ ಪ್ರಾಬ್ಲಮ್ ಏನಾದರೂ ಆದರೆ ನನ್ನನ್ನು ಮಾತ್ರ ಕರಿಬೇಡಿ, ಯಾರನ್ನಾದ್ರೂ ಕರೀರಿ. ಸಾಧು ಮಹಾರಾಜು.